ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಇದು ಸಿನಿಮಾ ಅಪ್ಡೇಟ್ಸ್. ಪವಿತ್ರ ಲೋಕೇಶ್ ತೆಲುಗಿನ ಖ್ಯಾತ ನಟ ನರೇಶ್ ಜೊತೆ ಮದುವೆಯಾಗಿದ್ದಾರೆ ಎಂಬ ವದಂತಿಗಳು, ಗುಸುಗುಸು ಸುದ್ದಿಗಳು ಹಬ್ಬುತ್ತಿದೆ. ನಟಿ ಪವಿತ್ರ ಲೋಕೇಶ್ ಮತ್ತು ಖ್ಯಾತ ನಟ ನರೇಶ್ ಮದುವೆ ಸುದ್ದಿ ಇನ್ನೊಂದು ಆಯಾಮಕ್ಕೆ ಹೋಗುವ ಲಕ್ಷಣ ಸುದ್ದಿ ಮಾಡುತ್ತಿದೆ. ಖ್ಯಾತ ನಟ ನರೇಶ್ಗೆ ಮೂರನೇ ಹೆಂಡತಿಗೆ ಇನ್ನೂ ವಿಚ್ಛೇದನ ನೀಡಿಲ್ಲ. ಆದರೆ ರಾಖಿ ಕಟ್ಟಿಯಾದರೂ ಪವಿತ್ರ ಲೋಕೇಶ್ ಜೊತೆ ಸಂಬಂಧ ಮುಂದುವರಿಸುವುದಾಗಿ ಚಾಲೆಂಜ್ ಹಾಕಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಕುರಿತು ಹಿರಿಯ ಖ್ಯಾತ ಬರಹಗಾರ್ತಿ ರೇಖಾರಾಣಿ ಅವರು ಫೇಸ್ಬುಕ್ನಲ್ಲಿ ಈ ಪ್ರಕರಣದ ಕುರಿತು ವಿವರವಾಗಿ ಬರೆದುಕೊಂಡಿದ್ದಾರೆ. ಖ್ಯಾತ ಬರಹಗಾರ್ತಿ ರೇಖಾರಾಣಿ ಅವರು ಹಂಚಿಕೊಂಡ ಬರಹ ಇಲ್ಲಿದೆ. ಸಿನಿಮಾ ಮಾಡಲು ಹೊರಗೆ ಕತೆ ಹುಡುಕಬೇಕಿಲ್ಲ, ಒಳಗೆ ತಡಕಾಡಿದರೆ ರಾಶಿ ರಾಶಿ ಕತೆ ಸಿಗುತ್ತದೆ. ಹಾಲಿವುಡ್ನ ಜೋನಿ ಡೀಪ್ ಮತ್ತು ಆಂಬರ್ ಹ್ಯಾಡ್ ವಿವಾಹ ವಿಚ್ಛೇದನದ ಮಹಾನ್ ಪ್ರಹಸನ ಇತ್ತೀಚೆಗೆ ಇಡೀ ಪ್ರಪಂಚದ ಸಿನಿಮಾಸಕ್ತರ ಗಮನ ತನ್ನೆಡೆ ಸೆಳೆದುಕೊಂಡಿತ್ತು. ಏಕೆಂದರೆ ಜಾನಿಯ ಮುಗ್ಧತೆ, ಪ್ರಾಮಾಣಿಕತೆ ಮತ್ತು ಸರಳತೆ ಜಗತ್ತಿಗೆ ಎದ್ದು ಕಾಣುವಂತಿತ್ತು. ಹಾಗೆಯೇ ಆತನ ಸುಂದರ ಪತ್ನಿ ಅಂಬೇರ್ ಹ್ಯಾರಡ್ಲ ವಿವಾಹೇತರ ಸಂಬಂಧಗಳು, ನಾಟಕಗಳು ಮತ್ತು ಸುಳ್ಳುಗಳು ಸಹ ದಿನೇ ದಿನೇ ಕಣ್ಣಿಗೆ ರಾಚತೊಡಗಿತ್ತು. ಇವರಿಬ್ಬರ ವಿವಾಹ ವಿಚ್ಛೇದನವಾಗಿ ನಂತರ ತಾನು ಹೆಣ್ಣೆಂಬ ಸಹಾಯಕ ಬಲಿಪಶು ಎಂಬ ಬಾಣ ಎಸೆದು ಸುಳ್ಳು ಕತೆ ಹೆಣೆದು ಆಂಬರ್ ಜಾನಿಯ ಮಾನ ತೆಗೆದಳು. ಕೋರ್ಟಿನಲ್ಲಿ ಅವಳ ಬಗ್ಗೆ ಇದ್ದ ಅಲ್ಪ ಸ್ವಲ್ಪ ಕನಿಕರ ಕೂಡ ಕಲಾಪಗಳಲ್ಲಿ ಮಣ್ಣು ಪಾಲಾಯಿತು. ಜನರೆಲ್ಲ ಜಾನಿಗೆ ಗೆಲುವಾಗಲಿ, ಆಂಬರ್ಗೆ ಸುಳ್ಳು ಸಾಕ್ಷಿಗಳು ಹೆಣೆದು ಪೊಳ್ಳೂರ ಕರುಣಾಜನಕ ಕತೆಗಳಿಗೆ ಸೋಲಾಗಲಿ ಎಂದು ಪ್ರಾರ್ಥಿಸತೊಡಗಿದ್ರು. ಪ್ರಾರ್ಥನೆ ಮುಟ್ಟಿ ಕೋರ್ಟಿನಲ್ಲಿ ಜಾನಿ ಗೆದ್ದ. ಹಬ್ಬ ನಿಜ ಜೀವನದಲ್ಲಿ ಆಂಬರ್ ರೀತಿ ಕಪಟ, ಸುಳ್ಳು, ಮೋಸ ಮಾಡುವವರಿಗೆ ಒಳ್ಳೆಯ ಪಾಠ ಎಂದು ಜನ ನಿಟ್ಟುರುಸಿರು ಬಿಟ್ಟರು. ದಕ್ಷಿಣ ಭಾರತದಲ್ಲಿ ಜಾನಿ ಡೆಪ್ ಪ್ರಕರಣ ಆದರೆ ಇಲ್ಲ. ಈಗ ನಮ್ಮ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕ ಆಂಧ್ರದ ಚಲನಚಿತ್ರಕ್ಕೆ ಸಂಬಂಧಿಸಿದಂತೆ ಕೋರ್ಟಿನಲ್ಲಿ ಕೇಸೊಂದು ನಡೆಯಲಿದೆ. ಅದೇ ಇಲ್ಲಿ ಆಯ್ತಲ್ಲ, ಜಾನಿ ಅಂಬೇರ್. ಅದರ ಮತ್ತೊಂದು ರೂಪ ಬೇರೆ ಹೆಸರಲ್ಲಿ ಇಲ್ಲಿ ಅವತರಿಸಲಿದೆ. ನಾನು ಈ ವಿಷಯ ಬರೆಯಲು ಮುಖ್ಯ ಕಾರಣ, ಮೊದಲನೆಯದಾಗಿ ಸುಚೇಂದ್ರ ಪ್ರಸಾದ್ ಎಂಬ ಸಜ್ಜನ ನಟ ಜಾನಿ ಡೀಪ್ ರೂಪದಲ್ಲಿ ಅವನ ರೀತಿಯ ಸಹಾಯಕ ಸ್ಥಿತಿಯಲ್ಲಿದ್ದಾರೆ. ರಮ್ಯಾ ರಘುಪತಿ ಎಂಬ ನಮ್ಮ ಅಚ್ಚ ಕನ್ನಡದ ಹೆಣ್ಣು ಮಗಳು ಎರಡನೆಯ ಮತ್ತು ಬಹು ಮುಖ್ಯ ಕಾರಣ. ಆ ತೆಲುಗು ನಟ ನರೇಶ್ ಎಂಬಾತ ಮದುವೆಯಾಗಿ ಮೋಸ ಮಾಡುತ್ತಿರುವುದು ರಮ್ಯಾ ರಘುಪತಿ ಎಂಬ ನಮ್ಮ ಅಚ್ಚ ಕನ್ನಡದ ಹೆಣ್ಣು ಮಗಳಿಗೆ. ನೀವೆಲ್ಲ ಅಂದುಕೊಂಡಂತೆ, ಮಾಧ್ಯಮಗಳಲ್ಲಿ ಬಂದಿರುವಂತೆ ನರೇಶ್ ಮತ್ತು ರಮ್ಯಾ ರಘುಪತಿ ಇನ್ನೂ ವಿವಾಹ ವಿಚ್ಛೇದನೆ ಪಡೆದೇ ಇಲ್ಲ. ರಮ್ಯಾ ಇಂದಿಗೂ ನರೇಶ್ ಮನೆಯಲ್ಲೇ ಇದ್ದಾಳೆ. ಅತ್ತ ರಮ್ಯಾಳನ್ನು ಇತ್ತ ಸುಚೇಂದ್ರ ಪ್ರಸಾದ್ ಇಬ್ಬರನ್ನು ಒಟ್ಟಿಗೆ ತೊಲಗಿಸುವ ನರೇಶ್ ಇನ್ನಿಲ್ಲದ ಆಟಗಳನ್ನು ಕಟ್ಟುತ್ತಿದ್ದಾನೆ. ರಮ್ಯಾ ಎಂಬ ಅಮಾಯಕ ಹುಡುಗಿಯ ಮೇಲೆ ಇಲ್ಲಸಲ್ಲದ ಆರೋಪ ಹೊರಿಸಿ ಮಾಧ್ಯಮಗಳಲ್ಲಿ ಬಂದು ಆಕೆಯನ್ನು ಅಸಹಾಯಕಳನ್ನಾಗಿಸುವ ಕಾರ್ಯ ಸಮರ ಮಾಡಿದ್ದಾನೆ. ಏನೇ ಆದರೂ ಪವಿತ್ರಾಳನ್ನು ಮದುವೆಯಾಗುವುದಾಗಿ ನರೇಶ್ ಘೋಷಿಸಿದ್ದಾನೆ. ಒಂದು ವೇಳೆ ಕೋರ್ಟಿನಲ್ಲಿ ಸೋತರೆ ಎಲ್ಲರೆದುರಿಗೆ ಆಕೆಯಿಂದ ರಾಖಿ ಕಟ್ಟಿಸಿಕೊಂಡು ತನ್ನ ಮನೆಯಲ್ಲಿಟ್ಟುಕೊಂಡು ಕಳ್ಳ ಸಂಸಾರ ಮುಂದುವರಿಸುವುದಾಗಿ ಚಾಲೆಂಜ್ ಮಾಡಿದ್ದಾನೆ. ಮೂರು ಮದುವೆಗಳಿಂದ ಮುಕ್ತನಾಗಿದ್ದೇನೆ, ಆದ್ದರಿಂದ ಪವಿತ್ರಾಳನ್ನು ಮದುವೆಯಾಗುತ್ತಿದ್ದೇನೆಂದು ತೆಲುಗು ಮಾಧ್ಯಮಗಳಲ್ಲಿ ಸುಳ್ಳು ಬರೆಸುತ್ತಿರುವ ಸುಳ್ಳು ಮುಖವೊಂದು ಇನ್ನು ಮುಂದೆ ಕೋರ್ಟಿನಲ್ಲಿ ಅನಾವರಣಗೊಳ್ಳಲಿದೆ. ಏಕೆಂದರೆ ನರೇಶ್ ಈಗ, ಅಂದರೆ ಈಗಿರುವ ಮೂರನೇ ಪತ್ನಿ ರಮ್ಯಾ ರಘುಪತಿಗೆ ವಿವಾಹ ವಿಚ್ಛೇದನ ಕೋರಿ ಕೋರ್ಟಿಗೆ ಹೋಗಿದ್ದಾನೆ. ಇನ್ನು ಮುಂದೆ ನಡೆಯಲಿದೆ ಸಿನಿಮಾಗಿಂತಲೂ ವರ್ಣರಂಜಿತ ಪ್ರಹಸನ. ಸುಚೇಂದ್ರ ಪ್ರಸಾದ್ ಪವಿತ್ರ ಲೋಕೇಶ್ ಕಥೆಯಲ್ಲಿ ಸುಚೇಂದ್ರ ಜಾನಿಯಾಗಿದ್ದರೆ, ನರೇಶ್ ಮತ್ತು ರಮ್ಯಾ ಕಥೆಯಲ್ಲಿ ರಮ್ಯಾ ಜಾನಿಯಾಗಿದ್ದಾಳೆ. ಆಂಬರ್ ಯಾರು ಅಂತ ಗೊತ್ತಾಯ್ತಲ್ಲ, ಇನ್ಯಾರು? ನರೇಶ್ ಮತ್ತು ಪವಿತ್ರ. ಅಷ್ಟಕ್ಕೂ ವಾದ ವಿವಾದ ವದಂತಿಗಳ ಕುರಿತು ನಟಿ ಪವಿತ್ರ ಲೋಕೇಶ್ ಮತ್ತು ನರೇಶ್ ಅವರೇ ಸ್ಪಷ್ಟನೆ ನೀಡಬೇಕಿರುವುದಂತೂ ಸತ್ಯ.